ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಾರ್ ಸ್ಪೆಷಲ್ ನಾನು ವಿನತಾ ಪರಮೇಶ್ ನಾನಿವತ್ತು ಹೇಳ್ತಾ ಇರೋ ಸ್ಟೋರಿ ಒಬ್ಬ ರಾಜ್ನ ಕತೆ ಅಲ್ಲೆಲ್ಲ ಮಹಾರಾಜನ ಕತೆ ಇವ ನೋಡೋಕೆ ತುಂಬಾ ಸಾಧು ಇವನ್ನ ನೋಡಿದ್ರೆ ಎಂಥವರೆಗೂ ಮುದ್ದು ಮಾಡ್ಬೇಕನ್ಸುತ್ತೆ ಇವನ್ ನೋಡೋಕೆ ಹೇಗಿದ್ದಾನೆ ಅಂದ್ರೆ ಕಪ್ಪು ಬಣ್ಣ ಸಾಧಾರಣ ಮೈಕಟ್ಟು ತುಂಬ ಕುಂಕುಮ ಕತ್ತಿಗೆ ಹಾರ ಹಾಕೊಂಡಿರ್ತಾನೆ ಥೇಡ್ ರಾಜನ್ ಥರನೇ ಇರ್ತಾನೆ ಬಿಡಿ ಇವನ ಕತೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಈ ಕಲಿಯುಗದ ಮಹಾರಾಜ ಯಾರು ಇವನ ಕತೆ ಏನು ಹೇಳ್ತೀನಿ ಬನ್ನಿ ಈ ಮಹಾರಾಜ ಇರೋದು ನಿಪ್ಪಾಣಿ ತಾಲೂಕಿನ ಯಮಗರ್ಣಿಯಲ್ಲಿ ಇವನಿಗೆ ಮಹಾರಾಜ ಅಂತ ಹೆಸರಿಟ್ಟು ಮಾಲೀಕರು ಪ್ರೀತಿಯಿಂದ ಸಾಕಿದ್ರು ಇವನಿಗೆ ಭಜನೆ ಕೇಳೋದಂದ್ರೆ ತುಂಬಾ ಇಷ್ಟ ಅಂತೆ ಹೀಗಾಗಿ ತನ್ನ ಮನೆಯವರೆಲ್ಲ ಎಲ್ಲೇ ಭಜನೆಗೆ ಹೋದ್ರೂ ಜೊತೆಗೆ ಹೋಗ್ತಿದ್ದ ಇದೇ ರೀತಿ ಇತ್ತೀಚೆಗೆ ದಕ್ಷಿಣ ಮಹಾರಾಷ್ಟ್ರದ ಪಂಡರಾಪುರದಲ್ಲಿ ತೀರ್ಥಯಾತ್ರೆಗೆ ಹೋಗಿದ್ದ ಆದರೆ ಹೀಗೆ ಹೋದವನು ನಾಪತ್ತೆಯಾಗಿಬಿಟ್ಟಿದ್ದ ಆದ್ರೀಗ ನೂರಾರು ಕಿಲೋಮೀಟರ್ ದೂರದಿಂದ ತನ್ನ ಓನರ್ನ ಹುಡ್ಕೊಂಡು ವಾಪಸ್ ಬಂದಿದ್ದಾನೆ ಇವನೊಟ್ಟು ಪ್ರಯಾಣಿಸಿರುವುದು ಎಷ್ಟು ಕಿಲೋಮೀಟರ್ ಗೊತ್ತಾ ಬರೋಬ್ಬರಿ ಇನ್ನೂರ ಐವತ್ತು ಕಿಲೋಮೀಟರ್ ಮಹಾರಾಷ್ಟ್ರದಲ್ಲಿ ನಾಪತ್ತೆಯಾಗಿದ್ದ ಮಹಾರಾಜ ಉತ್ತರ ಕರ್ನಾಟಕದ ಬೆಳಗಾವಿಯ ತನ್ನ ಗ್ರಾಮವನ್ನು ತಲುಪೋಕೆ ಸುಮಾರು ಇನ್ನೂರ ಐವತ್ತು ಪ್ರಯಾಣ ಮಾಡಿದ್ದಾನೆ ಕಮಲೇಶ್ ಕುಂಬಾರ್ ಈ ಮಹಾರಾಜನನ್ನ ಪ್ರೀತಿಯಿಂದ ಸಾಕಿದ್ರು ಜೂನ್ ಕೊನೆಯ ವಾರದಲ್ಲಿ ಮಹಾರಾಷ್ಟ್ರಕ್ಕೆ ಬಾರಿ ಪಾದಯಾತ್ರೆಗೆ ಹೋಗಿದ್ರು ಆದರೆ ಈ ಟೈಮ್ನಲ್ಲಿ ಮಹಾರಾಜ ಮಿಸ್ ಆಗ್ಬಿಟ್ಟಿದ್ದ ಪ್ರತಿ ವರ್ಷ ಆಷಾಢ ಏಕಾದಶಿ ಮತ್ತು ಕಾರ್ತಿಕ ಏಕಾದಶಿಗೆ ಪಾದಯಾತ್ರೆಗೆ ಹೋಗೋದು ಕಮಲೇಶ್ ಕುಂಬಾರ್ಗೆ ಅಭ್ಯಾಸವಿತ್ತು ಆಗ್ಲೇ ಹೇಳಿದ ಹಾಗೆ ಮಹಾರಾಜಾಗೆ ಭಜನೆ ಕೇಳೋದಂದ್ರೆ ತುಂಬಾ ಇಷ್ಟ ಒಂದ್ಸರಿ ಮಹಾಬಲೇಶ್ವರ ಬಳಿಯ ಜ್ಯೋತಿಬಾ ದೇವಸ್ಥಾನಕ್ಕೆ ಪಾದಯಾತ್ರೆಗೆ ಹೋದಾಗ್ಲೂ ಮಹಾರಾಜ ಜೊತೆಗೆ ಹೋಗಿದ್ನಂತೆ ಅದೇ ರೀತಿ ಭಜನೆ ಮಾಡ್ತಾ ಪಂಡರಾಪುರಕ್ಕೆ ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ವರೆಗೆ ಪಾದಯಾತ್ರೆ ಹೋದಾಗ್ಲೂ ಮಹಾರಾಜ ಹಿಂಬಾಲಿಸ್ಕೊಂಡು ಹೋಗಿದ್ದ ಆದ್ರೆ ವಿಠಲ ದೇವರ ದರ್ಶನ ನಂತರ ಕಾಣಿಯಾಗಿದ್ದ ಹುಡುಕಲು ಹೋದಾಗ ಮಹಾರಾಜ ಇನ್ನೊಂದು ಗುಂಪಿನೊಂದಿಗೆ ಹೊರಟೋಗಿರೋದಾಗಿ ಅಲ್ಲಿನವರು ಹೇಳಿದ್ರಂತೆ ಹೀಗಾಗಿ ಮಹಾರಾಜನನ್ನ ಹುಡುಕೋದನ್ನ ನಿಲ್ಲಿಸಿ ಜುಲೈ ಹದಿನಾಲ್ಕಕ್ಕೆ ಕಮಲೇಶ್ ವಾಪಸ್ಸಾಗಿದ್ರು ಆದರೆ ಮರುದಿನವೇ ಮಹಾರಾಜ ಏನೂ ಆಗಿಲ್ಲ ಅನ್ನೋ ಹಾಗೆ ಬಾಲ ಅಲ್ಲಾಡಿಸ್ತಾ ಕಮಲೇಶ್ ಮನೆ ಮುಂದೆ ನಿಂತಿದ್ದಂತೆ ಸದ್ಯ ಕಮಲೇಶ್ ಕುಂಬಾರ್ ಮತ್ತು ಗ್ರಾಮಸ್ಥರು ಮಹಾರಾಜ ವಾಪಸ್ ಬಂದಿದ್ದನ್ನು ಒಂದು ಹಬ್ಬದಂತೆ ಆಚರಿಸಿದ್ದಾರೆ ಪಾಂಡುರಂಗ ದೇವರೇ ಈ ನಾಯಿಗೆ ಮಾರ್ಗದರ್ಶನ ನೀಡಿದ್ದಾರೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ಕ್ಷಣಕ್ಷಣದ ಮಾಹಿತಿಗಾಗಿ ನೋಡ್ತಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ